ದಿನಾಂಕ 20ರಂದು ಮುಂಜವಿ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ. ಕ್ರಾಂತಿಸೇನಾ ಜಗದಂಬಾ ಸೇವಾ ಸಮಿತಿ ಹಾಗೂ ರಾಜರಾಜೇಶ್ವರಿ ಮಹಿಳಾ ಮಂಡಳ ಉಪನಯನ ಸಮಿತಿಯಿಂದ ದಿನಾಂಕ 20ರಂದು ಮುಂಜವಿ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗಲಿದೆ ಎಂದು ನಾರಾಯಣ ರಾಮಚಂದ್ರಸ ನಿರಂಜನ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಒಂದು ಕಾಂತಿಸೇನಾ ಶ್ರೀ ಜಗದಂಬಾ ಸೇವಾ ಸಮಿತಿ ಹಾಗೂ ರಾಜರಾಜೇಶ್ವರಿ ಮಹಿಳಾ ಮಂಡಳ ಉಪನಯನ ಸಮಿತಿಯಿಂದ ನಾವು ಪ್ರತಿ 3 ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊತ ಬಂದಿದ್ದೀವಿ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಪ್ರತಿ ಒಬ್ಬ ವ್ಯಕ್ತಿಯೂ ಕೂಡ ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಉಪನಯನ ಕಾರ್ಯಕ್ರಮ, 3ನೇ ವರ್ಷದ ಕಾರ್ಯಕ್ರಮ, ಈ ವರ್ಷದ ಕಾರ್ಯಕ್ರಮ ಇನ್ನೂ ಉತ್ತಮವಾಗಿ, ನಿನ್ನೆ ಕಾರ್ಯಕ್ರಮ ಇತ್ತು ಒಂದು, ಆ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮ ಆಗಿತ್ತು. ದೇವಸ್ಥಾನಗಳಿಗೆ, ಪ್ರತಿಯೊಂದು ದೇವಸ್ಥಾನಗಳಿಗೆ ಉಡಿ ತುಂಬೋ ಕಾರ್ಯಕ್ರಮ ಮಾಡಿದ್ದೀವಿ. ಆ ಕಾರ್ಯಕ್ರಮ ಆದ ನಂತರ 17ನೇ ತಾರೀಕು ನಾಳೆ ಕಾರ್ಯಕ್ರಮ, ಹಾಲ್ಗಂಬ ಹಾಕುವಂಥ ಕಾರ್ಯಕ್ರಮ. ಈಗ ಮದುವೆ ಕಾರ್ಯಕ್ರಮ ಇದೆಯಲ್ಲ, ಆ ಕಾರಣಕ್ಕೋಸ್ಕರ ಹಾಲ್ಗಂಬ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ವಿ. ಈ ವರ್ಷವೂ ಕೂಡ ಹಾಲ್ಗಂಬ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಲ್ಗಂಬ ಕಾರ್ಯಕ್ರಮದಲ್ಲಿ 300 ಮುತ್ತೈದೆಯರಿಗೆ ಉಡಿ ತುಂಬೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಿಂದ ಪ್ರತಿ ಒಬ್ಬ ಮಹಿಳೆ ಮುತ್ತೈದೆಯರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿ. ಅದೇ ರೀತಿ 18ನೇ ತಾರೀಕಿಗೆ ಆಧ್ಯಾತ್ಮಿಕ ಚಿಂತಕರಾದಂತಹ DC ಬಾಕಳೆಯವರಿಂದ ಒಂದು ಪ್ರವಚನ, ಅಂದರೆ ದುರ್ಗಾ ಪಾರಾಯಣ ಹಾಗೂ ಉಪನಯನ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸೋದಕ್ಕೆ ಅವರಿಗೆ ನಾವು ಆಹ್ವಾನ ಮಾಡಿದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ಪ್ರತಿ ಒಬ್ಬ ಭಕ್ತಾದಿಗಳಿಗೂ ಕೂಡ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೀನಿ. ನೆಕ್ಸ್ಟ್ ಇನ್ನು 19ನೇ ತಾರೀಕಿಗೆ ಒಂದು ಒಳ್ಳೆ ದಿವಸ, 19ನೇ ತಾರೀಕಿಗೆ ಸಾಯಂಕಾಲ 6 ಗಂಟೆಗೆ ಎಲ್ಲ ಒಟ್ಟುಗಳಿಗೆ, ಏನು ನಮ್ಮ ಮುಂಜಿ ಕಾರ್ಯಕ್ರಮ ಬರ್ತಾ ಇದ್ದಾವೆ ಆ ಒಟ್ಟುಗಳಿಗೆ, ಹಳದಿ ಅಂದರೆ ಏನು ನಮ್ಮ ಅರಿಶಿನ ಕಾರ್ಯಕ್ರಮ ಇದೆಯಲ್ಲ, ಆ ಕಾರ್ಯಕ್ರಮ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ರೀತಿ ಆ ದಿನ ದಾಂಡ್ಯ ಕಾರ್ಯಕ್ರಮನೂ ಕೂಡ ನಾವು ಹಮ್ಮಿಕೊಳ್ಳಲಾಗಿದೆ. ಮನೆಯಲ್ಲಿ ನಾವು ಯಾವ ರೀತಿ ಕಾರ್ಯಕ್ರಮ ಮಾಡ್ತೀವಿ ಅದೇ ರೀತಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನೆಕ್ಸ್ಟ್ 19ನೇ ತಾರೀಕಿಗೆ ಸಾಯಂಕಾಲ ಊಟದ ವ್ಯವಸ್ಥೆ ಇರುತ್ತೆ. ಒಂದು 1500ರಿಂದ 2000 ಜನಕ್ಕೆ ನಾವು ಊಟವನ್ನು ನೀಡ್ತಾ ಇದ್ದೀವಿ, ಪ್ರಸಾದವನ್ನು. ಅದೇ ರೀತಿ 20ನೇ ತಾರೀಕಿಗೆ ಮುಂಜಿ ಕಾರ್ಯಕ್ರಮ, 20ನೇ ತಾರೀಕಿಗೆ ನಾವು ಕಾರ್ಯಕ್ರಮ, ಅದು ನಮ್ಮ ಉತ್ತಮ ಒಂದು ಒಳ್ಳೆಯ ಕಾರ್ಯಕ್ರಮ. 8:30ಕ್ಕೆ ಒಟ್ಟುಗಳಿಗೆ ಮುಂಜಿ ಕಾರ್ಯಕ್ರಮವನ್ನು 8:30ಕ್ಕೆ ಮಾಡ್ತಾ ಇದ್ದೀವಿ. ಬ್ರಾಹ್ಮಣದಿಂದ ಹಾಗೂ ಪೂಜಾರಿಗಳಿಂದ ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ 9:45ಕ್ಕೆ ಒಂದು ಮದುವೆ ಇದೆಯಲ್ಲ, ಆ ಮದುವೆ 9:45ಕ್ಕೆ ಮುಹೂರ್ತ ಇದೆ. 9:30ಕ್ಕೆ ಆ ಒಂದು ವಿವಾಹಕ್ಕೆ ಎಲ್ಲರೂ ಕೂಡ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೀನಿ. ಅದೇ ರೀತಿ ಕಾರ್ಯಕ್ರಮ ಆದ ನಂತರ ಪ್ರತಿಯೊಬ್ಬ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತನು ಮನ ಧನ ಹಾಗೂ ಧನ ಸಹಾಯ ಹಾಗೂ ಸಮಯ ಕೊಟ್ಟು ಬಂದಂತಹ ಎಲ್ಲ ನನ್ನ ಭಕ್ತರಿಗೆ ನಾನು ನಮನವನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಅವ್ರು ಬಂದಂಥ ಅವ್ರಿಗೆಲ್ಲರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾಗಿದೆ. ಅದು 1 ಗಂಟೆ ಸುಮಾರು, ಆನಂತರ ಪ್ರಸಾದ ಇರುತ್ತೆ. ಪ್ರತಿಯೆಲ್ಲರೂ ಕೂಡ ಪ್ರಸಾದಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೀನಿ. ನನ್ನ ಹೆಸರು ನಾರಾಯಣ ರಾಮಚಂದ್ರಸ ನಿರಂಜನ್. ತಾವೆಲ್ಲರಿಗೂ ಕೂಡ ಆಮಂತ್ರಣ ಇದೆ. ಧನ್ಯವಾದ, ಎಲ್ಲರಿಗೂ ಬರಬೇಕಾಗಿ ವಿನಂತಿ. ಈ ವರ್ಷದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಕ್ರಾಂತಿಸೇನಾ ಜಗದಂಬಾ ಸೇವಾ ಸಮಿತಿ ಹಾಗೂ ರಾಜರಾಜೇಶ್ವರಿ ಮಹಿಳಾ ಮಂಡಳ ಉಪನಯನ ಸಮಿತಿ ವತಿಯಿಂದ 3ನೇ ಬಾರಿಯ ಮುಂಜಿವಿ ಕಾರ್ಯಕ್ರಮ ಹಾಗೂ ಈ ಸರಿ ಒಂದು ಸಾಮೂಹಿಕ ವಿವಾಹ. ನಮ್ಮ SSK ಸಮಾಜ ಬಾಂಧವಗಳು ಹಾಗೂ ಕ್ಷತ್ರಿಯ ಸಮಾಜದ ಎಲ್ಲ ಪಂಗಡದ ನಮ್ಮ ಕ್ಷತ್ರಿಯ ಸಮಾಜದವರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.